ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡಿಗ ಫ್ರಾನ್ಸಿ ಆಫೀಸ್. ಓಕೆ ಗೈಸ್, ಇವತ್ತು ನನ್ನ ಸಜೆಷನ್ ಟಾಪ್ 532 ಇನ್ ಸ್ಮಾರ್ಟ್ ಟಿವಿಸ್ನ ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಎಚ್ ಡಿ ರೆಡಿ ಮತ್ತು ಫುಲ್ ಎಚ್ ಡಿ ಎರಡು ರೆಸೊಲ್ಯೂಷನ್ನ ಟಿವಿಸ್ನ ನಾನು ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ ಇದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಎಚ್ ಡಿ ರೆಡಿಗೆ ಬಂದುಬಿಟ್ಟು ಪಿಕ್ಸೆಲ್ ರೇಟು 1366x768 ಈ ರೆಸೊಲ್ಯೂಷನ್ನ ಮಾತ್ರ ಸಪೋರ್ಟ್ ಮಾಡುತ್ತೆ. ಫುಲ್ ಎಚ್ ಡಿಗೆ ಬಂದುಬಿಟ್ಟು 1920x1080p ಪಿಕ್ಸೆಲ್ ರೆಸೊಲ್ಯೂಷನ್ನ ಸಪೋರ್ಟ್ ಮಾಡುತ್ತೆ. ಅದನ್ನು ಫುಲ್ ಎಚ್ ಡಿ ಅಂತಾರೆ. ಸೊ ನನ್ನನ್ನು ಕೇಳಿದ್ರೆ ಎಚ್ ಡಿ ರೆಡಿ ಅಥವಾ ಫುಲ್ ಎಚ್ ಡಿ ಬಂದುಬಿಟ್ಟು 32 inches ನಿಮ್ಗೆ ಅಂಥ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. 32 inches ನೀವು ಎಚ್ ಡಿ ರೆಡಿ ತೊಗೊಂಡ್ರು ಓಕೆ, ಅಥವಾ ಫುಲ್ ಎಚ್ ಡಿ ತೊಗೊಂಡ್ರು ಓಕೆ. ಅಬೌ 32 inches ತೊಗೊಂಡ್ರೆ ಮಾತ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಲಿಸ್ಟ್ ಔಟ್ ಮಾಡೋಣ ಒನ್ ಬೈ ಒನ್. ಸೋನಿ ಟಿ ವಿ ಮಾಡಲ್ ಬಂದ್ಬಿಟ್ಟು KDN32W610, ರೆಸೊಲ್ಯೂಷನ್ ಬಂದ್ಬಿಟ್ಟು ಎಚ್ ಡಿ ರೆಡಿ, ರೆಫ್ರೆಶಿಂಗ್ ರೇಟ್ ಬಂದ್ಬಿಟ್ಟು 60Hz ಇದೆ. ಪಿಕ್ಚರ್ ಕ್ವಾಲಿಟಿನ ಬೂಸ್ಟ್ ಮಾಡೋದಕ್ಕೆ ಮೋಷನ್ ಫ್ಲೋ ಮತ್ತು ಎಕ್ಸ್ ರಿಯಾಲಿಟಿ ಪ್ರೋ ಅನ್ನೋ ಒಂದು ಫೀಚರ್ನ ಯೂಸ್ ಮಾಡಿದ್ದಾರೆ. ಕನೆಕ್ಟಿವಿಟಿ ಅಂತ ತೊಗೊಂಡ್ರೆ 2 HDMI ಪೋರ್ಟ್ ಇದೆ ಮತ್ತು 2 USB ಪೋರ್ಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಲೆನೆಕ್ಸ್ OS ಯೂಸ್ ಮಾಡಿದ್ದಾರೆ. HDR10 ಸಪೋರ್ಟ್ ಮಾಡುತ್ತೆ. ಸೌಂಡ್ ಔಟ್ಪುಟ್ ಬಂದ್ಬಿಟ್ಟು 20W ಔಟ್ಪುಟ್ ಕೊಟ್ಟಿದ್ದಾರೆ. ಇದು DTS ಸರೌಂಡ್ನ ಕೂಡ ಸಪೋರ್ಟ್ ಮಾಡುತ್ತೆ. ಈ ಟಿವಿಯಲ್ಲಿ ಕೂಲ್ ಫೀಚರ್ಸ್ ಅಂತ ನೀವು ತೊಗೊಂಡ್ರೆ ಕ್ಲಿಯರ್ ಆಡಿಯೋ ಪ್ಲಸ್ ಅನ್ನೋ ಒಂದು ಫೀಚರ್ ಮಾಡಿದ್ದಾರೆ. ನಿಮಗೆ ಸೌಂಡ್ ಕ್ಲಾರಿಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಕ್ಸ್ ಪ್ರೊಟೆಕ್ಷನ್ ಪ್ರೋ ಅಂತ ಒಂದು ಫೀಚರ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಕರೆಂಟು ಫ್ಲಕ್ಚುಯೇಷನ್ ಮತ್ತು ಡೆಸ್ಕ್ ಪ್ರೊಟೆಕ್ಷನ್ನಿಂದ ಸೇವ್ ಮಾಡುತ್ತೆ. ಈ ಟಿವಿಯಲ್ಲಿ ಬಂದ್ಬಿಟ್ಟು ಮೇಜರ್ OTT ಆ್ಯಪ್ಸ್ನ ಸಪೋರ್ಟ್ ಮಾಡುತ್ತೆ, ಲೈಕ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಮತ್ತು ಯೂಟ್ಯೂಬ್ನ ಸಪೋರ್ಟ್ ಮಾಡುತ್ತೆ, ಮತ್ತು ಜಿಯೋ ಸಿನಿಮಾಸ್ನ ಸಪೋರ್ಟ್ ಮಾಡುತ್ತೆ. ಈ ಟಿವಿಯಲ್ಲಿ ಒಂದು ಡ್ರಾಬ್ಯಾಕ್ ಅನ್ನೋದೇನು ಅಂದರೆ ನೀವು ಎಕ್ಸ್ಟ್ರಾ ಆ್ಯಪ್ಸ್ನ ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ವಾರಂಟಿ ಬಂದ್ಬಿಟ್ಟು ಈ ಟಿವಿಗೆ 1 year ಮ್ಯಾನುಫ್ಯಾಕ್ಚರ್ ವಾರಂಟಿ ಇದೆ, 1 year ಪ್ಯಾನಲ್ ವ್ಯಾರಂಟಿ ಇದೆ. ಸೋನಿ ಟಿವಿಸ್ ಬಂದ್ಬಿಟ್ಟು ಮೇಕು ಮತ್ತು ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಗಿದೆ ಅಂತಂದರೆ ಈ ಪಿಕ್ಚರ್ ಕ್ವಾಲಿಟಿ. ಇವನ್ ದೋ ಅದು ಎಚ್ ಡಿ ರೆಡಿ ರೆಸೊಲ್ಯೂಷನ್ ಇದ್ರೂ ಕೂಡ ಪಿಕ್ಚರ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟಿವಿ ಬಂದ್ಬಿಟ್ಟು LG, ಮಾಡಲ್ ಬಂದ್ಬಿಟ್ಟು 32LM576BPTC ನಮ್ಮ ಮಾಡಲ್. ಅಗೇನ್ ರೆಸೊಲ್ಯೂಷನ್ ಬಂದ್ಬಿಟ್ಟು ಎಚ್ ಡಿ ರೆಡಿ ಕ್ವಾಲಿಟಿ, ಮತ್ತು ರೆಫ್ರೆಶಿಂಗ್ ರೇಟ್ ಬಂದ್ಬಿಟ್ಟು 60Hz ಕೊಟ್ಟಿದ್ದಾರೆ. ಕ್ವಾಡ್ ಕೋರ್ ಪ್ರೊಸೆಸ್ಸಲ್ಲಿ ರನ್ ಆಗ್ತಾ ಇದೆ. ಪಿಕ್ಚರ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡೋದಕ್ಕೆ ಡೈನಾಮಿಕ್ ಕಲರ್ ಎನ್ಹಾನ್ಸ್ ಅಂತ ಒಂದು ಹೊಸ ಫೀಚರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಕನೆಕ್ಟಿವಿಟಿ ಬಂದ್ಬಿಟ್ಟು 3 HDMI ಪೋರ್ಟ್ ಇದೆ, 1 USB ಪೋರ್ಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು LG ಅವ್ರದೇ ವೆಬ್ OS ಅಂತ, HDR10 ಸಪೋರ್ಟ್ ಮಾಡುತ್ತೆ. ಸೌಂಡ್ ಔಟ್ಪುಟ್ಗೋಸ್ಕರ ಇವ್ರು ಯೂಸ್ ಮಾಡಿರೋದು ಬಂದ್ಬಿಟ್ಟು 20W ಸ್ಪೀಕರ್ಸ್ ವಿತ್ DTS ವಿರ್ಚುವಲ್ ಎಕ್ಸ್ ಅರೌಂಡ್ ಸಪೋರ್ಟ್. ಕೂಲ್ ಫೀಚರ್ ಅಂತ ತೊಗೊಂಡ್ರೆ ಮ್ಯಾಜಿಕ್ ಸ್ಮಾರ್ಟ್ ರಿಮೋಟ್ ಇದೆ. ಲೋ ರೆಸೊಲ್ಯೂಷನ್ ಇರುವಂಥ ವೀಡಿಯೋಸ್ನ ಬಂದ್ಬಿಟ್ಟು ಅಪ್ಸ್ಕೇಲ್ ಮಾಡುವಂಥ ಟೆಕ್ನಾಲಜಿ ಕೂಡ ಯೂಸ್ ಮಾಡಿದ್ದಾರೆ ಇದು ಟಿವಿಯಲ್ಲಿ. ವಾಯ್ಸ್ ಅಸಿಸ್ಟೆಂಟ್ ಸಪೋರ್ಟ್ ಇದೆ, ಮತ್ತು ಎಲ್ಲ ಮೇಜರ್ OTT ಆ್ಯಪ್ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಇರ್ಬೋದು, ಡಿಸ್ನಿ ಹಾಟ್ಸ್ಟಾರ್, Z5, ಆಲ್ಮೋಸ್ಟ್ ಎಲ್ಲ ಥರ OTTನು ಸಪೋರ್ಟ್ ಮಾಡುತ್ತೆ. ಲೈಕ್ ಯೂಟ್ಯೂಬು ಕೂಡ ಸಪೋರ್ಟ್ ಮಾಡುತ್ತೆ. ಈ ಟಿವಿನ ವಾರಂಟಿ ವೈಸ್ ನೀವು ತೊಗೋತೀರಾ ಅಂದರೆ 1 year ಮ್ಯಾನುಫ್ಯಾಕ್ಚರ್ ವಾರಂಟಿ, 1 year ಪ್ಯಾನಲ್ ವಾರಂಟಿ ಕೊಟ್ಟಿದ್ದಾರೆ. ಈ ಟಿವಿ ಬಂದ್ಬಿಟ್ಟು ಲ್ಯಾಗ್ ಆಗಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟಿವಿ ಬಂದ್ಬಿಟ್ಟು ಸ್ಯಾಮ್ಸಂಗ್ ಟಿವಿ, ಮಾಡಲ್ ಬಂದ್ಬಿಟ್ಟು UA32T460 ಅನ್ನೋ ಮಾಡಲ್. ರೆಸೊಲ್ಯೂಷನ್ ಬಂದ್ಬಿಟ್ಟು ಎಚ್ ಡಿ ರೆಡಿ, ರೆಫ್ರೆಶಿಂಗ್ ರೇಟ್ ಬಂದ್ಬಿಟ್ಟು 60Hz. ಇವ್ರ ಪಿಕ್ಚರ್ ಕ್ವಾಲಿಟಿನ ಎನ್ಹಾನ್ಸ್ ಮಾಡೋದಕ್ಕೆ ಅಲ್ಟ್ರಾ ಪಿಕ್ಸ್ ಮತ್ತು HDR ಸಪೋರ್ಟ್ ಮಾಡ್ತಾ ಇದ್ದಾರೆ. ಕನೆಕ್ಟಿವಿಟಿ ಬಂದ್ಬಿಟ್ಟು 2 HDMI ಪೋರ್ಟ್ ಇದೆ, 1 USB ಪೋರ್ಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ನಮ್ಮ ಸ್ಯಾಮ್ಸಂಗ್ ಅವ್ರದ್ದೆ, ಟೈಸನ್ ಅಂದ್ಬಿಟ್ಟು. ಸೊ ಈ ಟಿವಿಸ್ ಬಂದ್ಬಿಟ್ಟು ನಮ್ಮ ಆ್ಯಪಲ್ ಫೋನ್ ಥರ, ಲೈಕ್ ಸ್ಯಾಮ್ಸಂಗ್ ಆಗಲಿ, LG ಆಗಲಿ, ಮತ್ತು ಸೋನಿ ಆಗಲಿ, ಅವ್ರು ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಇನ್ಬಿಲ್ಟ್ ತೊಗೊಂಡಿಲ್ಲ. ಲೈಕ್ ಅವ್ರದ್ದೇ ಬಂದ್ಬಿಟ್ಟು ಓನ್ ಆ್ಯಪ್ಸ್ನ ರನ್ ಮಾಡ್ತಾ ಇದ್ದಾರೆ. ಲೈಕ್ ಅವ್ರದ್ದೇ ಒಂದು ಪ್ಲೇ ಸ್ಟೋರ್ ಥರ ಇರುತ್ತೆ. ಸೊ ಅದರಿಂದ ನಿಮ್ಗೆ ಬಂದ್ಬಿಟ್ಟು ಸಪ್ರೇಟಾಗಿ ಗ್ರಾಮ್ ಆಗಲಿ, ಸಪ್ರೇಟಾಗಿ ಸ್ಟೋರೇಜ್ ಆಗಲಿ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಅಪ್ ಟು 1.5 GB ಸಪೋರ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಈ ಟಿವಿಯಲ್ಲಿ. ಲೈಕ್ ಆಲ್ಮೋಸ್ಟ್ ಎಲ್ಲ ಇನ್ಬಿಲ್ಡ್ ಆ್ಯಪ್ ಮಾಡಿದ್ದಾರೆ ಮೇಜರ್ ಅಪ್ಲಿಕೇಶನ್ಸ್ನ. ಲೈಕ್ ನೀವು ಅಮೆಝಾನ್ ಪ್ರೈಮ್ ನೋಡ್ಬೋದು, ಅಥವಾ ನೆಟ್ಫ್ಲಿಕ್ಸ್ ಆಗಲಿ, ಡಿಸ್ನಿ ಹಾಟ್ಸ್ಟಾರ್ ಆಗಲಿ, Z5 ಆಗಲಿ, ನಿಮಗೆ ಸ್ಯಾಮ್ಸಂಗ್ ಸ್ಟೋರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಅಡಿಷನಲ್ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ಟಿವಿ ರಿಮೋಟಲ್ಲೇ ಬಂದ್ಬಿಟ್ಟು ವಾಯ್ಸ್ ಕಮ್ಯಾಂಡ್ನ ಸಪೋರ್ಟ್ ಮಾಡುತ್ತೆ. ಬಿಕ್ಸ್ಪಿ ಮತ್ತು ಅಲೆಕ್ಸಾ, ಗೂಗಲ್ ವಾಯ್ಸ್ ಅಸಿಸ್ಟ್ ರಿಮೋಟಲ್ಲೇ ಬಂದ್ಬಿಟ್ಟು ವಾಯ್ಸ್ ಕಮ್ಯಾಂಡ್ ಕೊಡ್ಬೋದು. ಸೌಂಡ್ ಔಟ್ಪುಟ್ಗೆ ಯೂಸ್ ಮಾಡಿರೋ ಬಂದ್ಬಿಟ್ಟು ಡಾಲ್ಬಿ ಡಿಜಿಟಲ್ ಪ್ಲಸ್, 20W ಸ್ಪೀಕರ್ಸ್ನ ಯೂಸ್ ಮಾಡಿದ್ದಾರೆ. ಕೂಲ್ ಫೀಚರ್ಸ್ ಅಂತ ತೊಗೊಂಡ್ರೆ ಈ ಟಿವಿಯಲ್ಲಿ ಬಂದ್ಬಿಟ್ಟು ಮ್ಯೂಸಿಕ್ ಪ್ಲೇಯರ್ ಫೀಚರ್ ಅನ್ನು ಕೊಟ್ಟಿದ್ದಾರೆ. ಆ ಥೀಮ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ, ಒಂದೊಳ್ಳೆ ಮ್ಯೂಸಿಕ್ ಸಿಸ್ಟಮ್ನ ನೋಡ್ದಂಗೆ ಆಗುತ್ತೆ ಆ ಥೀಮ್ ನೋಡಿದಾಗ. ಸೊ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು PC ಮೋಡ್ ಸಪೋರ್ಟ್ ಮಾಡುತ್ತೆ, ನಿಮ್ಮ ಲ್ಯಾಪ್ಟಾಪ್ನ ಮಿರರ್ ಮಾಡ್ಬೋದು. ಇನ್ಬಿಲ್ಡ್ ಆ್ಯಪ್ಸ್ ಅಂತ ನೀವು ತೊಗೊಂಡ್ರೆ ಮೇಜರ್ OTTs ಲೈಕ್ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಮತ್ತು ಡಿಸ್ನಿ ಹಾಟ್ಸ್ಟಾರ್, ಇದು ಬಂದ್ಬಿಟ್ಟು ಪ್ರೀ
ಇನ್ಸ್ಟಾಲ್ಡ್ ಆಗಿರುತ್ತೆ ಈ ಟಿ ವಿಯಲ್ಲಿ. ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ತಿರಲ್ಲ, ಆ ಥರ ಏನು ಅವಶ್ಯಕತೆ ಇರಲ್ಲ, ಪ್ರೀ ಇನ್ಸ್ಟಾಲ್ಡ್ ಆಗಿರುತ್ತೆ. ವಾರಂಟಿ ವೈಸ್ ತೊಗೊಂಡ್ರೆ 1 ವರ್ಷ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ವಾರಂಟಿ ಕೊಟ್ಟಿದ್ದಾರೆ, 1 ಇಯರ್ ಬಂದುಬಿಟ್ಟು ಪ್ಯಾನಲ್ ವಾರಂಟಿ ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ ಅವರಿಂದ. ನೆಕ್ಸ್ಟ್ ಟಿ ವಿ ಬಂದುಬಿಟ್ಟು MI ಟಿ ವಿ, ಮಾಡೆಲ್ ಬಂದುಬಿಟ್ಟು 4A ಆರಿಜಾನ್ ಎಡಿಷನ್. ಈ ಟಿ ವಿ ಬಂದುಬಿಟ್ಟು ನೋಡೋದಕ್ಕೆ ತುಂಬಾ ಕೂಲ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಬೆಜಲ್ಲೆಸ್ ಡಿಸೈನ್, ರೆಸೊಲ್ಯೂಷನ್ ಬಂದುಬಿಟ್ಟು HD ರೆಡಿ, ರೆಫ್ರೆಷಿಂಗ್ ರೇಟ್ ಬಂದುಬಿಟ್ಟು 60 Hz. MIR ಬಂದುಬಿಟ್ಟು ಅವ್ರದೇ ಓನ್ UI ಯೂಸ್ ಮಾಡ್ತಾ ಇದ್ದಾರೆ, ಅದು ಪ್ಯಾಚ್ ವಾಲ್ ಅಂದ್ಬಿಟ್ಟು. ಈ ಟಿ ವಿ ಪವರ್ ಆನ್ ಆಗೋದು ಅಷ್ಟೇ, ವಿತಿನ್ 5 ಸೆಕೆಂಡ್ಸಲ್ಲಿ ಪವರ್ ಆನ್ ಆಗುತ್ತೆ ಅಂತಾರೆ. ತುಂಬ ಸ್ಮಾರ್ಟ್ ಟಿವಿಸ್ ಬಂದುಬಿಟ್ಟು ನೀವು ಟಿ ವಿ ಆನ್ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆನ್ ಆಗೋದಕ್ಕೆ, ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ಪವರ್ ಆನ್ ಆಗುತ್ತೆ ಅಂದ್ಬಿಟ್ಟು, ಅದು 5 ಸೆಕೆಂಡ್ಸಲ್ಲಿ. ಕನೆಕ್ಟಿವಿಟಿ ಅಂತ ತೊಗೊಂಡ್ರೆ 3 HDMI ಪೋರ್ಟ್ ಇದೆ, 2 USB ಪೋರ್ಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು ಆ್ಯಂಡ್ರಾಯ್ಡ್ 9 ಇದೆ. ಪ್ರೊಸೆಸರ್ ಬಂದುಬಿಟ್ಟು ಕ್ವಾಡ್ ಕೋರ್ ಮತ್ತು ಮಾಲಿ 450 ಗ್ರಾಫಿಕ್ಸ್ ಸಪೋರ್ಟ್ ಮಾಡುತ್ತೆ. 1 GB RAM ಇದೆ ಮತ್ತು 8 GB ಸ್ಟೋರೇಜ್ ಇದೆ. ಇವ್ರು ಯೂಸ್ ಮಾಡಿರುವಂಥ ಸ್ಪೀಕರ್ಸ್ ಬಂದುಬಿಟ್ಟು ಔಟ್ಪುಟ್ಗೆ 20 Hz DTS ಸಪೋರ್ಟ್ ಮಾಡುತ್ತೆ. ಕೂಲ್ ಫೀಚರ್ಸ್ ಅಂತ ತೊಗೊಂಡ್ರೆ ನಿಮ್ಮ ಫೋನಲ್ಲಿ ಪ್ಲೇ ಸ್ಟೋರ್ ಇದೆಯಲ್ಲ, ಅದೇ ಥರ ಈ ಟಿ ವಿಯಲ್ಲೂ ಕೂಡ ಪ್ಲೇ ಸ್ಟೋರ್ ಆ್ಯಪ್ ಇದೆ. 5000+ ಆ್ಯಪ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಕಿಡ್ಸ್ ಮೋಡ್ ಅನ್ನೋದು ಒಂದು ಆಪ್ಷನ್ ಇದೆ, ಅದು ಕೂಡ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ನಾವು ಮಕ್ಕಳಿಗೆ ನೋಡುವಂಥ ಕಂಟೆಂಟ್ನ ಮಾತ್ರ ಲಾಕ್ ಮಾಡಿರ್ಬೋದು. ಲೈವ್ ಟಿ ವಿ ನ್ಯೂಸ್ ಚಾನಲ್ಸ್ ನಾವು ಯೂಟ್ಯೂಬಲ್ಲಿ ನೋಡ್ತೀವಲ್ಲ, ಅದೇ ಥರ ಇವರು ಕೂಡ ಸ್ವಲ್ಪ ಫ್ರೀ ಚಾನೆಲ್ಸ್ನ ಕೊಟ್ಟಿದ್ದಾರೆ, ಅದು ಕೂಡ ಒಂದು ಒಳ್ಳೆ ಕೂಲ್ ಫೀಚರ್ ಅಂತ ಹೇಳ್ಬೋದು. ಗೂಗಲ್ ಅಸಿಸ್ಟ್ ಇದೆ, ಕ್ರೋಮ್ ಕ್ಯಾಸ್ಟ್ ಇನ್ ಬಿಲ್ಡ್ ಇದೆ, ಮತ್ತು ಎಲ್ಲ ಮೇಜರ್ OTT ಪ್ಲಾಟ್ಫಾರ್ಮ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ, ನೆಟ್ಫ್ಲಿಕ್ಸ್, ಅಮೆಝನ್ ಪ್ರೈಮ್, ಡಿಸ್ನಿ ಹಾಟ್ಸ್ಟಾರ್, ZEE5 ಎಲ್ಲಾನು. ಮತ್ತು ಈ ಟಿ ವಿ ವಾರಂಟಿ ಅಂತ ನೀವು ತೊಗೊಂಡ್ರೆ 1 ಇಯರ್ ಸ್ಟ್ಯಾಂಡರ್ಡ್ ವಾರಂಟಿ ಕೊಡ್ತಾ ಇದ್ದಾರೆ, ಮತ್ತು 2 ಇಯರ್ ಪ್ಯಾನಲ್ ವಾರಂಟಿ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರ, ಲೈಕ್ ಮಾಡ್ತಿದ್ದೀರ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರ, ಶೇರ್ ಮಾಡ್ತೀರ, ಅದೇ ಥರ ಈ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡೋದು ಅದು ಒಂದೇನೆ. ಥ್ಯಾಂಕ್ ಯು. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ರಿಯಲ್ಮಿ ಟಿ ವಿ, ಮಾಡೆಲ್ ಬಂದುಬಿಟ್ಟು RMB 2003, ಕಂಪ್ಲೀಟ್ ಬೆಜಲ್ಲೆಸ್ ಡಿಸೈನ್, ರೆಸೊಲ್ಯೂಷನ್ ಬಂದುಬಿಟ್ಟು ಫುಲ್ HD, ರೆಫ್ರೆಷಿಂಗ್ ರೇಟ್ ಬಂದುಬಿಟ್ಟು 60 Hz ಕೊಟ್ಟಿದ್ದಾರೆ. ಪಿಕ್ಚರ್ ಕ್ವಾಲಿಟಿನ ಬೂಸ್ಟ್ ಅಪ್ ಮಾಡೋದಕ್ಕೆ ಕ್ರೋಮಾ ಬೂಸ್ಟ್ ಪಿಕ್ಚರ್ ಇಂಜಿನ್ ಅನ್ನೋದು ಒಂದು ಯೂಸ್ ಮಾಡ್ಕೊಂಡಿದ್ದಾರೆ. ಕನೆಕ್ಟಿವಿಟಿ ಬಂದುಬಿಟ್ಟು 3 HDMI ಪೋರ್ಟ್ ಇದೆ, 2 USB ಪೋರ್ಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು ಕಾಟೆಕ್ಸ್ A53 ಕ್ವಾಡ್ ಕೋರ್ ಪ್ರೊಸೆಸರ್, ಮಾಲಿ 470 GPU ಅಲ್ಲಿ ರನ್ ಆಗ್ತಾ ಇದೆ, ಮತ್ತು 1 GB RAM ಇದೆ, 8 GB ಸ್ಟೋರೇಜ್ ಇದೆ. ಆ್ಯಂಡ್ರಾಯ್ಡ್ 9. ಸೌಂಡ್ ಔಟ್ಪುಟ್ ಅಂತ ನೀವು ತೊಗೊಂಡ್ರೆ 24 W ಔಟ್ಪುಟ್ ಇದೆ, 4 ಸ್ಪೀಕರ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ, ಡಾಲ್ಬಿ ಆಡಿಯೋ ಸಪೋರ್ಟ್ ಮಾಡಿದೆ. ಸೌಂಡ್ ಕ್ಲಾರಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೂಲ್ ಫೀಚರ್ಸ್ ಬಂದುಬಿಟ್ಟು ಪ್ಲೇಸ್ಟೋರ್ ಇದೆ, 5000+ ಆ್ಯಪ್ಸ್ನ ನಿಮಗೆ ಸಪೋರ್ಟ್ ಮಾಡುತ್ತೆ, ಸ್ಮಾರ್ಟ್ ರಿಮೋಟ್ ಇದೆ, ವಾಯ್ಸ್ ಕಮ್ಯಾಂಡ್, ಮತ್ತು ಕ್ರೋಮ್ ಕ್ಯಾಸ್ಟ್ ಇನ್ ಬಿಲ್ಡ್ ಇದೆ. ಈ ಟಿ ವಿಯಲ್ಲಿ ಬಂದುಬಿಟ್ಟು ಮೇಜರ್ OTTsನ ಸಪೋರ್ಟ್ ಮಾಡುತ್ತೆ, ನೀವು ಬೇಕಾದ್ರೆ ಡೌನ್ಲೋಡು ಸಹ ಮಾಡ್ಕೋಬೋದು ಪ್ಲೇಸ್ಟೋರ್ಗೆ ಹೋಗಿ, ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್, ಡಿಸ್ನಿ ಹಾಟ್ಸ್ಟಾರ್, ಮತ್ತು ZEE5. ಈ ಟಿ ವಿ ವಾರಂಟಿ ಅಂತ ನೀವು ತೊಗೊಂಡ್ರೆ 1 ಇಯರ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಇದೆ, 2 ಇಯರ್ ಪ್ಯಾನಲ್ ವಾರಂಟಿ ಇದೆ. ಈ ಟಿ ವಿ ಏನಕ್ಕೆ ಫಸ್ಟ್ ಪ್ಲೇಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಪ್ರೈಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಆಪ್ಟ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಬ್ರ್ಯಾಂಡೆಡ್ ಟಿ ವಿಯಲ್ಲಿ ಈ ಫೀಚರ್ಸ್ ಎಲ್ಲ ಇರೋದು ನೀವು ತೊಗೊಬೇಕು ಅಂದರೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದರಿಂದ ಈ ಟಿ ವಿ ಬಂದುಬಿಟ್ಟು ಫಸ್ಟ್ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಇವನ್ ದೋ ಈ ಟಿ ವಿ ಕ್ವಾಲಿಟಿ ವೈಸ್ ಮತ್ತು ಪಿಕ್ಚರ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನಾನು ಚೆಕ್ ಮಾಡಿದ್ದೀನಿ ಪರ್ಸ್ನಲಾಗಿ. ನೀವು ಸಹ ತೊಗೊಳ್ಳೋಕ್ಕಿಂತ ಮುಂಚೆ ಯಾವುದೇ ಟಿ ವಿ ಆದರೂ ಪರವಾಗಿಲ್ಲ, ಒಂದ್ಸರಿ ಡೆಮೋ ನೋಡಿ ನಿಮಗೆ ಸ್ಯಾಟಿಸ್ಫೈ ಆದರೆ ನೀವು ತೊಗೊಳ್ಳಿ. ಈ ವಿಡಿಯೋ ಬಂದುಬಿಟ್ಟು ಯಾವುದೇ ಬ್ರ್ಯಾಂಡಿನ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನನ್ನ ಸ್ವಂತ ವಿಡಿಯೋ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.